ತಾವುಗಳು ಕೂಡ ಕೇಳ್ತಾ ಇದ್ರಿ, ಇವತ್ತು ಪರೀಕ್ಷೆಗಳು ಮುಂದಕ್ಕಾಕಿದ್ದಾರೆ, ಯೂನಿವರ್ಸಿಟಿ ಎಕ್ಸಾಮ್ ಮುಂದಕ್ಕಾಗಿದೆ, ಕೆಲವೆಲ್ಲ ಕೂಡ ಪೇಷಂಟ್ಗಳು ನಾಗರಿಕರಿಗೆ ನಿಮ್ಮಿಂದ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವೆಲ್ಲ ಕೇಳ್ತಾ ಇದ್ರಿ ನಮ್ಮ ಪ್ರಶ್ನೆಗಳ ಮೂಲಕ. ಇವತ್ತಿನ ನಾಗರಿಕರು, ಸಮಾಜ, ಸಮುದಾಯ, ಅದರ ಜೊತೆ ನಮ್ಮ ನೌಕರರು, ಅವ್ರ ಕುಟುಂಬದ ಹಿತ, ಜೊತೆಗೆ ಸರ್ಕಾರದ ಅಭ್ಯುದಯ, ಈ ಎಲ್ಲ ಆಯಾಮಗಳನ್ನು ಕೂಡ ನಾವು ಇಟ್ಕೊಂಡು ಸದ್ಯದ ಸರ್ಕಾರದ ಪರಿಸ್ಥಿತಿಗಳು, ನೀತಿ ನಿಯಮಗಳು, ಇತಿಮಿತಿಗಳಲ್ಲಿ ನಾವೆಲ್ಲರೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಈ ಆದೇಶಗಳನ್ನು ಒಪ್ಪಿದ್ದೇವೆ ಎನ್ನುವಂಥದ್ದನ್ನು ಮೊದಲನೇದಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾಜ್ಯದ ನಮ್ಮೆಲ್ಲ ಜಿಲ್ಲಾಧ್ಯಕ್ಷರುಗಳು, ನಮ್ಮೆಲ್ಲ ವೃಂದ ಸಂಘಗಳ ಅಧ್ಯಕ್ಷ ಪದಾಧಿಕಾರಿಗಳ ಜೊತೆ ಚರ್ಚೆಗಳನ್ನು ಮಾಡಿ ಈ ಅಭಿಪ್ರಾಯಗಳನ್ನು ಒಪ್ಪದಾದರೆ ಸರ್ಕಾರ ಕೇಳಬೇಕು ಅಂದಾಗ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಹಾಗಾಗಿ ಐಆರ್ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ನೊಂದು 2-3% ಜಾಸ್ತಿ 25ರವರೆಗೆ ನಾವು ಕೇಳಿದ್ವಿ. ಹಾಗಾಗಿ ಲಾಸ್ಟ್ 15 ಕೊಟ್ಟಿದ್ವಿ, ಈಗ ನಿಮ್ಮ ಬೇಸಿಕ್ ಜಾಸ್ತಿ ಆಗಿದೆ. ನೀವು ಫಿಟ್ಮೆಂಟ್ ಸೌಲಭ್ಯವನ್ನು ವೇತನ ಆಗಿ ಕೊಟ್ಟಾಗ ಆಟೋಮೆಟಿಕಲಿ ಅದು ಬೆನಿಫಿಟ್ ಮತ್ತೆ ಮೇ ತಿಂಗಳಿಂದ ಬರ್ತದೆ. ಈಗ ಸದ್ಯಕ್ಕೆ ಇಷ್ಟು ತಗೊಳ್ಳಿ ಅನ್ನುವಂಥ ಮಾತನ್ನು ಕೂಡ ಸರ್ಕಾರ ಹೇಳಿರುವಂಥ ಸಂದರ್ಭದಲ್ಲಿ ಹಿಂದೆ 8-12 ಇತ್ತು, ಈಗ 17% ಫಿಟ್ಮೆಂಟ್ ಸೌಲಭ್ಯವನ್ನು ಕೂಡ ಮಧ್ಯಂತರ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆ ತೀರ್ಮಾನ ಮಾಡಿದ್ದೇವೆ, ಸಂಘಟನೆ ಹೋರಾಟ ನಿರಂತರ. ಈಗ ನಮಗೆ ಪ್ರಾಥಮಿಕ ಹಂತವಾಗಿ ಮೊದಲ ಸುತ್ತಿನಲ್ಲಿ ಸರ್ಕಾರ ಈ ರೀತಿಯಾಗಿರುವಂಥ ನಿರ್ಣಯವನ್ನು ತೆಗೆದುಕೊಂಡಿದೆ, ನಮ್ಮನ್ನು ಕೂಡ ಚರ್ಚೆಗಳನ್ನು ಮಾಡಿದೆ. ಒಂದಿಷ್ಟು ತೃಪ್ತಿ ತಂದಿದೆಯಾ, ಸಂತೃಪ್ತಿ ತಂದಿದೆಯಾ, ಹೆಚ್ಚಿನ ತೃಪ್ತಿ ತಂದಿದೆಯಾ ಅಂತೇಳಿ ಹೆಚ್ಚು ತೃಪ್ತಿ ತಂದಿಲ್ಲ, ಸಮಾಧಾನ ತಂದಿದೆ. ಇನ್ನೂ ಕೂಡ ಸಂತೃಪ್ತಿ ಆಗುವಂಥ ಕೆಲಸವನ್ನು ಸರ್ಕಾರ ಮಾಡ್ತೀನಿ ಅಂತ ಹೇಳಿದಾಗ ಮೊದಲ ಹಂತವಾಗಿ ನಾವಿದನ್ನು ಒಪ್ಪಿಕೊಂಡಿದ್ದೇವೆ.